ನಾನು ನಿಮ್ಮ ರಂಜಿತ್ ಫ್ರಮ್ ಆರ್ ಕೆ ಫುಡ್ಸ್ ಅಂಡ್ ಟ್ರಾವೆಲ್ಸ್. ಸೊ ಇವತ್ತಿನ ಒಂದು ಬ್ಲಾಗ್ ಬಂದು ಫುಡ್ ಬ್ಲಾಗ್ ಎಲ್ಲಪ್ಪ ಹೋಗ್ತೀವಿ ಅಂತ ಕೇಳಿದ್ರೆ ಶ್ರೀ ಬ್ರಾಹ್ಮಿ ಮನೆ ಒಳಗೆ ಸ್ವೀಟ್ಸ್ ಅಂಡ್ ಕಾಂಡಿಮೆಂಟ್ಸ್. ಸೊ ಇಲ್ಲಿ ಸ್ಪೆಷಾಲಿಟಿ ಏನಂದ್ರೆ ತುಂಬ ಅಂದ್ರೆ ನಿಯರ್ಲಿ 20 ಟೈಪ್ಸ್ ಫ್ಲೇವರ್ ಹೋಳಿಗೆಗಳು ಸಿಗ್ತವೆ ಇಲ್ಲಿ. ಸೊ ಎಲ್ಲದನ್ನು ಇವತ್ತು ಟೇಸ್ಟ್ ಮಾಡಿ ಇವತ್ತಿನ ಒಂದು ಬ್ಲಾಗ್ ಇದು. ಸೊ ಟಿಲ್ ದಟ್ ಬನ್ನಿ ಮನೆ ಒಳಗೆಗೆ ಹೋಗೋಣ. ಈಗ ನಾವು ಹೋಳಿಗೆ ಮನೆಯಲ್ಲಿ ಇದ್ದೀವಿ. ಈಗ ಅಂದ್ರೆ ಓನರ್ ಸಿಗ್ಲಿಲ್ಲ ನಮಗೆ, ಈಗ ಸಿಗ್ತಾರಂತ ಹೇಳಿದ್ದಾರೆ. ಹಾಗಾಗಿ ಸೊ ಈಗ ಫಸ್ಟ್ ನಾವು ಆರ್ಡರ್ ಮಾಡ್ತೀವಿ, ನೆಕ್ಸ್ಟ್ ಟೇಸ್ಟ್ ಮಾಡ್ತೀವಿ, ನೆಕ್ಸ್ಟ್ ರಿವ್ಯೂ ಹೇಳ್ತೀವಿ. ಸೊ ನಾ ಹೇಳ್ಬಿಡಪ್ಪ ನಮ್ಮ ಇವನೇ ನನ್ನ ಫ್ರೆಂಡ್. ಸೊ ಈಗ ಬನ್ನಿ ಒಳಗಡೆನೆ ಹೋಗ. ಇದು ಡ್ರೈ ಫ್ರೂಟ್ಸ್ ಒಳಗೆ ಈಗ ರೆಡಿ ಆಗಿದೆ ಸರ್. ನೆಕ್ಸ್ಟ್ ಮಾಡಿ ಸರ್. ಅದು ಯಾವ್ದು? ಬಾದಾಮಿ ಒಳಗೆ. ಇದು ಬಾದಾಮಿ ಒಳಗೆ. ಇದು ಇದು ಕ್ಯಾರೆಟ್. ಇದು ಕ್ಯಾರೆಟು. ಇದು ಖರ್ಜೂರ. ಇದು ಖರ್ಜೂರ. ಇದು ಈಗ ಇದು ಪೈನಾಪಲ್ ಒಳಗೆ ಅಲ್ಲ? ಪೈನಾಪಲ್ ಒಳಗೆ ಫುಲ್ ರೆಡಿ ಇದೆ. ಈಗ ಒಳಗೆ ಟೇಸ್ಟ್ ಮಾಡೋದ ಸಮಯ. ಟೇಸ್ಟ್ ಮಾಡುವಂತ ಒಂದು ಸಮಯ. ಸೊ ಇದು ಖರ್ಜೂರದ ಒಳಗೆ, ಹಾಗೆ ಇದು ಡ್ರೈ ಫ್ರೂಟ್ಸ್ ಒಳಗೆ. ಡ್ರೈ ಫ್ರೂಟ್ಸ್ ಒಳಗೆ ತುಂಬಾ ಸ್ಪೆಷಲ್ ಅಲ್ವಾ? ಜಾಸ್ತಿ ಸಿಗಲ್ಲ ನೋಡಿ. ಡ್ರೈ ಫ್ರೂಟ್ಸ್ ಒಳಗೆ ಒಳಗಡೆ ಫುಲ್ ಡ್ರೈ ಫ್ರೂಟ್ಸ್ ಟಫ್ ಆಗಿದೆ, ಅದೊಂದು ಹೈಲೈಟ್ ಅಷ್ಟೇ ಇರ್ತದೆ. ಮತ್ತೆ ಖರ್ಜೂರದೊಳಗೆ ಬಂದು ನಿಮ್ಗೆ ಹೂರ್ಣ ತಿಕ್ಬೇಕಾರೆ ಒಳಗಡೆ ಕೋಟಿಂಗ್ ಚೆನ್ನಾಗಿ ಮಾಡಿದೆ ಖರ್ಜೂರದೊಳಗೆ. ಸೊ ತುಂಬಾ ಬಿಸಿ ಇದೆ. ಸೊ ಬಂದು ಯಾವ ಸರ್ ಇಂದ ಕೋವಾ ಸ್ವೀಟ್ ಟೇಸ್ಟ್ ಮಾಡಿರ್ತೀರಾ, ಆದ್ರೆ ಒಳಗೆ ಇದನ್ನ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಿರೋದು ರಿವ್ಯೂ ಹೇಳ್ತೀನಿ. ಸೊ ನೆಕ್ಸ್ಟ್ ಆಗಿ ಇದು ಕ್ಯಾರೆಟ್ ಒಳಗೆ ಸೇಮ್ ಕಲರ್ ಲೆವೆಲ್ ಕ್ಯಾರೆಟ್. ಅದು ಎಲ್ಲ ಕೂಡ ಒಳಗಡೆ ಹೂರ್ಣದಲ್ಲಿ ಸ್ಟಫಿಂಗ್ ಮಾಡಿರ್ತಾರೆ. ಸೊ ಇದು ಬೆಳೆಯೋಳಿಗೆ, ಬೆಳೆಯೋಳಿಗೆ ನಮ್ಮ ಉಡುಪಿಯಲ್ಲಿ ಕಾಮನ್, ಕರಾವಳಿಯಲ್ಲಿ ಕಾಮನ್ ಇದೆ. ಎಲ್ಲ ಮದುವೆ ಫಂಕ್ಷನ್ ಎಲ್ಲದಕ್ಕೂ ಕಾಮನ್. ಸೊ ಇದ್ಯಾವ್ದು ಸರ್? ಬಾದಾಮಿ. ಇದು ಬಾದಾಮಿ ಒಳಗೆ. ಓಕೆ, ಇದು ಬಾದಾಮಿ ಒಳಗೆ. ಸೊ ಕಲರ್ ಇದರಲ್ಲಿ ಕಲರ್ಲಿ ಒಂದು ಎರಡು ಮೂರು, ಇದು ಮೂರು ಸೇಮೇ ಬರ್ತವೆ ಅಲ್ಲ? ಡ್ರೈ ಫ್ರೂಟ್ ಸೇಮ್ ಬರುತ್ತೆ, ಮತ್ತೆ ಪೈನಾಪಲ್ಲು ಮತ್ತೆ ಬಾದಾಮಿ ಸೇಮ್ ಬರುತ್ತೆ. ಸೊ ಫಸ್ಟ್ ಆಗಿ ಟೇಸ್ಟ್ ಮಾಡೋಣ. ಗೋಡಂಬಿ ಹಾಕಿದ್ದಾರೆ. ನೆಕ್ಸ್ಟ್ ಬಂದೇ ಡ್ರೈ ಗ್ರೇಪ್ಸ್ ಹಾಕಿದ್ದಾರೆ. ಸೊ ಅದೊಂದು ಹೈಲೈಟ್ ತುಂಬ ಇದು ನಂಗೆ. ಇವಾಗ ನೋಡಕ್ ಇಷ್ಟ ಆಗಿದ್ದು ಅಂದ್ರೆ ಡ್ರೈ ಫ್ರೂಟ್ಸ್ ಒಳಗೆ, ಯಾಕಂದ್ರೆ ಜಾಸ್ತಿ ಯಾರು ಕೇಳಿರಲ್ಲ ಇನ್ನೊಂದು ಒಳ್ಳೆ. ಓಕೆನಾ? ಹಾಗಾಗಿ ಸ್ಟಫಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಬನ್ನಿ ಟೇಸ್ಟ್ ಮಾಡೋಣ.
ಫ್ರೆಶ್ನೆಸ್ ಇದೆ ಅಲ್ಲ ಡ್ರೈ ಫ್ರೂಟ್ಸ್ ಇಂದು, ಅದರಲ್ಲೇ ಮೇನ್ ಹೈಲೈಟ್ ಮತ್ತೇನಿಲ್ಲ. ಮಾತ್ರ ಸೂಪರ್ ಬೊಂಬಾಟ್ ಸ್ವಲ್ಪ ಅದನ್ನೆಲ್ಲ ಇಟ್ಕೊಂತಿದ್ರೆ ಚೆನ್ನಾಗಿರುತ್ತೆ. ಎಲ್ಲರೂ ಟೇಸ್ಟ್ ಮಾಡೋಕ್ಕಾಗಲ್ಲ. ಸೊ ಸುಸ್ವಲ್ಪ ಸುಸ್ವಲ್ಪ ತಿಂತೀನಿ. ಸೊ ಬೇಳೆ ಹೋಗ್ತೀನಿ ಫಸ್ಟ್ ಟೇಸ್ಟ್ ಮಾಡ್ಬೇಕು. ಇದು ನನ್ನ ಫೇವ್ರೆಟ್ ಜಾಸ್ತಿ ನಮ್ಮನೇಲಿ ಮಾಡೋದು ಬಂದು ಈ ಒಂದು ಬಾದಾಮಿ ಒಳಗೇನ ಈಗ ಒಳ್ಳೆ ಜಾಸ್ತಿ ಮಾಡ್ತೀನಿ. ಹಾಗಾಗಿ ಫಸ್ಟ್ ಟೇಸ್ಟ್ ಅದೇ ಎಲ್ಲ ಅಂದ್ರೆ ಮಾಮೂಲಿ ಮೇಲ್ ಇಟ್ಟೊಂದೆ ಪೂರ್ಣ ಮಾತ್ರ ಸ್ಪೆಷಲ್ ಆಗಿ ಹಾಕ್ತೀವಿ. ಸೊ ನೀವು ಬಂದು ಟೇಸ್ಟ್ ಮಾಡಿ ನೋಡೋಣ. ಡಿಸ್ಕ್ರಿಪ್ಷನ್ ಅಲ್ಲಿ ಅಂಗಡಿ ಫೋನ್ ನಂಬರ್ ಹಾಕಿರ್ತೀನಿ ಸರ್. ಗೂಗಲ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ಎಲ್ಲರೂ ಬಂದು ತಿಂಕೊಳ್ಳಿ. ಐ ಥಿಂಕ್ ಒನ್ ವೀಕ್ ಅಲ್ಲಿ 1,000 ವ್ಯೂಸ್ ಹಾಗೆ ಆಗುತ್ತೆ. 1,000 ಜನದಲ್ಲಿ ಯಾರಿಗೆ ಇಂಟ್ರೆಸ್ಟ್ ಸ್ವೀಟ್ ಫ್ಲೇವರ್ ಕ್ಯಾರೆಟ್ ಒಳಗೆ ಮಾತ್ರ ಇದಾರ ಫ್ಲೇವರ್ ಇದೆ. ಸೊ ಕ್ಯಾರೆಟ್ ಸ್ಪೆಷಾಲಿಟಿ ಬಂದು ವಿಟಮಿನ್ಸ್ ಜಾಸ್ತಿ ಕಣ್ಣಿಗೆ ಇದು ಚೆನ್ನಾಗಿರುತ್ತೆ. ಕ್ಯಾರೆಟ್ ಚೆನ್ನಾಗಿದೆ. ನೋಡಿರ್ಲಿಲ್ಲ ಸ್ವೀಟ್ ತಿಂದಿದ್ದೀನಿ, ಆದ್ರೆ ಕೋವಾ ಹೋಳಿಗೆ ಫಸ್ಟ್ ಆಗಿ ತಿಂದಿರೋರು. ಹಾಗಾಗಿ ಸ್ಮೆಲ್ ಸೇಮ್ ಕೋವಾನೆ. ಅದು ಬಿಸಿ ಬಿಸಿದಾಗ ತಿಂದ್ಬಿಡ್ಬೇಕು ಎಲ್ಲ ಹೋಳಿಗೆ. ತಣ್ಣಗ ತಿಂದ್ರೆ ವೇಸ್ಟ್. ನಮಸ್ತೆ, ಈಗ ನಾವು ಈ ಒಂದು ಹೋಟೆಲ್ ಮಾಲೀಕರ ಜೊತೆ ಮಾತಾಡ್ತಾ ಇದ್ದೀವಿ. ಸರ್ ನಮಸ್ತೆ ಸರ್. ಸೊ ಇವರು ದೇವಿ ಪ್ರಸಾದ್ ಅಂತ. ಹಾಗಾಗಿ ಸರ್ ಎಷ್ಟು ದಿನದಿಂದ ಬಿಸ್ನೆಸ್ ಇಲ್ಲಿ ಸಿದ್ದಾಪುರದಲ್ಲಿ ಇಲ್ಲ ಈ ಹಳ್ಳಿ ಜನಕ್ಕೆ. ಈ ಚಾನಲ್ಗೆ ಶೇರ್ ಅಂಡ್ ಸಬ್ಸ್ಕ್ರೈಬ್. ಹೋಳಿಗೆ ಪರ್ಚೇಸ್ ಮಾಡಿದ್ದೀವಿ, ಅದರಲ್ಲಿ ಒಂದೊಂದು ಪೀಸ್ ತಿಂದು ಮತ್ತೆಲ್ಲ ಪರ್ಚೇಸ್ ಮಾಡಿದ್ವಿ, ಮನೆಗೆ ತಗೊಂಡೋಗ್ತೀವಿ. ಸೊ ಅದೇ ಹೇಳಿದ್ನಲ್ಲ, ಇವರು ಕೊರೋನಾ ಟೈಮಲ್ಲಿ ಒಂದು ಜಸ್ಟ್ ಪ್ಲ್ಯಾನ್ ಬಂತಂತೆ ಈ ಥರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಐ ಥಿಂಕ್ ಒಂದು 6-7 months ಆಗಿದೆ. ಸೊ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಟೇಸ್ಟ್ ಮಾತ್ರ ಬೊಂಬಾಟ್, ತುಂಬ ಚೆನ್ನಾಗಿತ್ತು. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹಾಗೆ ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ಬನ್ನಿ, ವಿಸಿಟ್ ಮಾಡಿ, ತಿನ್ನಿ, ಮಜಾ ಮಾಡಿ. ಸೊ ಟಿಲ್ ದಟ್ ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.